ಇವತ್ತು ಡಿಸೆಂಬರ್ ತಿಂಗಳ ಕರೆಂಟ್ ಅಫೇರ್ಸ್ ಎಲ್ಲ ಈ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಏನೇನಾಗಿದೆ ಅದಕ್ಕೆ ಸಂಬಂಧಪಟ್ಟಂತ ಕರೆಂಟ್ ಅಫೇರ್ಸ್ ನ ವೆಬ್ಸೈಟ್ ಗಳಿಂದ ತಗೊಂಡು ಸೊ ಎಲ್ಲ ಬುಲೆಟ್ ಪಾಯಿಂಟ್ಸ್ ತರ ಮಾಡಿದೀವಿ ನಿಮ್ಮ ಎಕ್ಸಾಮ್ಸ್ ಗೆ ಬರೋ ಅಂತವನ್ನ. ಸೊ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ನಡೆದಿರೋಂಥವು 5ನೇ ಜಾಗತಿಕ ಆಯುರ್ವೇದ ಉತ್ಸವ ತಿರುವನಂತಪುರದಲ್ಲಿ ನಡೀತಂತೆ. ಸೊ ಕೇಳಬಹುದು ನಿಮ್ಗೆ ಆನ್ಲೈನ್ ಹತ್ರ. ಸೊ ಮೈಚಾಂಗ್ ಚಂಡಮಾರುತವು ಆಂಧ್ರದ ಕರಾವಳಿಗೆ ಅಪ್ಪಳಿಸಿತು. ಈಗ ನೋಡಿದಿವಿ ಎಲ್ಲ ವೆದರ್ ಎಲ್ಲ ಹೇಗಾಗಿತ್ತು ಅಂತ. ಮೈಚಾಂಗ್ ಚಂಡಮಾರುತ ಶಾಲೆ ಬಿಡುವವರನ್ನ ಕಡಿಮೆ ಮಾಡಲು ಬಿಹಾರ ಸರ್ಕಾರ ಮಿಷನ್ ಅನ್ನ ಪ್ರಾರಂಭಿಸಿತು. ಸೊ ಮಕ್ಳು ಸ್ಕೂಲ್ ಮಕ್ಕಳು ಶಾಲೆ ಬಿಡ್ತಾ ಇದಾರಲ್ಲ ಅಂಥವ್ರನ್ನೆಲ್ಲ ಕಡಿಮೆ ಮಾಡಬೇಕು, ಅವ್ರನ್ನೆಲ್ಲ ಸ್ಕೂಲಿಗೆ ತರಬೇಕು ಅಂದ್ಬಿಟ್ಟು ಮಿಷನ್ ದಕ್ಷ ಅನ್ನೋ ಯೋಜನೆನ ಪ್ರಾರಂಭಿಸಿತು ಬಿಹಾರ ಸರ್ಕಾರ. ವಿಶ್ವದ ಮೊದಲ ಪೋರ್ಟಬಲ್ ಆಸ್ಪತ್ರೆ ಆರೋಗ್ಯ ಮೈತ್ರಿ ಏಡ್ ಕ್ಯೂಬ್ ಇದನ್ನ ಗುರುಗ್ರಾಮದಲ್ಲಿ ಸ್ಟಾರ್ಟ್ ಮಾಡಿದಾರಂತೆ. ಸೊ ಅದೊಂದೆಲ್ಲ ಇಕ್ವಿಪ್ಮೆಂಟ್ಸ್ ಇರುತ್ತೆ, ಮೆಡಿಸಿನ್ ಇಕ್ವಿಪ್ಮೆಂಟ್ಸ್, ಅದನ್ನ ಹಂಗೆ ಹಾಸ್ಪಿಟ್ಲನೇ ಶಿಫ್ಟ್ ಮಾಡೋ ತರ ಇದನ್ನೆಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಗುರುಗ್ರಾಮದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಯುಪಿ ಪುರಸಭೆಯು ಫಿರೋಜಾಬಾದ್ ಅನ್ನ ಚಂದ್ರನಗರ ಅಂತ ಮರುನಾಮಕರಣ ಮಾಡೋದಕ್ಕೆ ಪ್ರಪೋಸಲ್ಸ್ ಕೊಟ್ಟಿದೆಯಂತೆ ಯುಪಿ ಪುರಸಭೆ. ಸೊ ಕೇಳಬಹುದು, ಕೋಲ್ಕತ್ತಾ ಸತತ 3ನೇ ವರ್ಷ ಭಾರತದಲ್ಲಿ ಸುರಕ್ಷಿತ ಅಂತ ಅಂದ್ಬಿಟ್ಟು ಘೋಷಣೆ ಮಾಡಲಾಗಿದೆ. ಸೊ ನ್ಯಾಷನಲ್ ಕ್ರೈಮ್ ಬ್ಯೂರೋ ಏಜೆನ್ಸಿ ಅವರು ಕೋಲ್ಕತ್ತಾ ಸೊ ಸತತವಾಗಿ 3ನೇ ವರ್ಷ ಸೇಫೆಸ್ಟ್ ಸಿಟಿ ಅಂತ ಅಂದ್ಬಿಟ್ಟು ಹೆಸರಾಗಿದೆ. ಗುಜರಾತಿನ ಗಾರ್ಬಾ ನೃತ್ಯ ಯುನೆಸ್ಕೋ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ ಅಂತ ವೆರಿ ಇಂಪಾರ್ಟೆಂಟ್ ಕೇಳಬಹುದು. ದಕ್ಷಿಣ ಏಷ್ಯಾದಲ್ಲಿ ಸಲಿಂಗ ವಿವಾಹವನ್ನ ನೋಂದಾಯಿಸಿದ ಮೊದಲ ದೇಶ ನೇಪಾಳ. ನೋಡಿ, ನೇಪಾಳದಲ್ಲಿ ಅನುಮೋದನೆ ಕೊಟ್ಟಿದ್ದಾರೆ ಸಲಿಂಗ ವಿವಾಹಕ್ಕೆ, ದಕ್ಷಿಣ ಏಷ್ಯಾದ ಮೊದಲ ದೇಶ, ವೆರಿ ಇಂಪಾರ್ಟೆಂಟ್ ಕೇಳಬಹುದು. ಕಾಂಬೋಡಿಯಾದ ಅಂಕೋರ್ವಾಟ್ ದೇವಾಲಯ ವಿಶ್ವದ 8ನೇ ಅದ್ಭುತ ಅಂತ ಹೇಳಿದ್ದಾರೆ, ವೆರಿ ಇಂಪಾರ್ಟೆಂಟ್. 7 ಅದ್ಭುತಗಳನ್ನ ಕೇಳಿದ್ದೀರಾ, ಈಗ 8ನೇ ಅದ್ಭುತ ಕಾಂಬೋಡಿಯಾದ ಅಂಕೋರ್ವಾಟ್, ವೆರಿ ಇಂಪಾರ್ಟೆಂಟ್. ವಿಶ್ವ ಡಿಜಿಟಲ್ ಸ್ಪರ್ಧಾತ್ಮಕತೆ ಶ್ರೇಯಾಂಕದಲ್ಲಿ ಭಾರತ 49ನೇ ಸ್ಥಾನದಲ್ಲಿ ಇದೆಯಂತೆ, US ಫಸ್ಟ್ ಪ್ಲೇಸ್ ಅಲ್ಲಿ ಇದೆಯಂತೆ. ಸೊ ಈ ನಂಬರ್ಸ್ ಎಲ್ಲ ಇಂಪಾರ್ಟೆಂಟ್ ಕೇಳ್ತಾ ಇರ್ತಾನೆ, ರ್ಯಾಂಕಿಂಗ್ ಭಾರತದ ರ್ಯಾಂಕಿಂಗ್ ಏನು ಎತ್ತ ಅಂತೆಲ್ಲ. ನೆಕ್ಸ್ಟ್, ವಿಶ್ವದ ಅತಿ ದೊಡ್ಡ ಪ್ರಾಯೋಗಿಕ ಪರಮಾಣು ಸಮ್ಮಿಲನ ರಿಯಾಕ್ಟರ್, ಸೊ ವೆರಿ ಇಂಪಾರ್ಟೆಂಟ್, JT-60SE ಅಂತ ಅಂದ್ಬಿಟ್ಟು ಇದು ಜಪಾನ್ ನಲ್ಲಿ ಇತ್ತೀಚೆಗೆ ಉದ್ಘಾಟನೆ ಆಗಿದೆಯಂತೆ. ಅತಿ ದೊಡ್ಡ ಪರಮಾಣು ಸಮ್ಮಿಲನ ರಿಯಾಕ್ಟರ್, ವೆರಿ ಇಂಪಾರ್ಟೆಂಟ್ ಕೇಳಬಹುದು. ಮಹಾರಾಷ್ಟ್ರದ ಶಂಕರ್ ರಾವ್ ಪೂಜಾರಿ ಬ್ಯಾಂಕ್ನ ಪರವಾನಗಿಯನ್ನ RBI ರದ್ದುಗೊಳಿಸಿದೆ ಅಂತ, ಬಿಕಾಸ್ ಆಫ್ ಏನೋ ಒಂದು ರೂಲ್ಸ್ ಹೇಳಿರ್ತಾರೆ, RBI ಏನಾದ್ರು ಅದನ್ನು ಫಾಲೋ ಮಾಡಿರಲ್ಲ, ಅದಕ್ಕೋಸ್ಕರ ಶಂಕರ್ ರಾವ್ ಪೂಜಾರಿ ಬ್ಯಾಂಕ್ನ ಪರವಾನಗಿಯನ್ನ ರದ್ದು ಮಾಡಿದಾರಂತೆ. ಭಾರತವು 2030 ವೇಳೆಗೆ 3ನೇ ಅತಿ ದೊಡ್ಡ ಆರ್ಥಿಕತೆಯಾಗಲಿದೆ ಅಂತ ಅಂದ್ಬಿಟ್ಟು S&P ಸಂಸ್ಥೆ ಹೇಳಿದೆ. ಸ್ಟ್ಯಾಂಡರ್ಡ್ ಅಂಡ್ ಪೂರ್ ಹೇಳ್ತಾರಲ್ಲ, S&P ಸಂಸ್ಥೆ ಇವರು ಭಾರತ 2030 3ನೇ ಅತಿ ದೊಡ್ಡ ಆರ್ಥಿಕತೆಯಾಗಲಿದೆ ಅಂತ ಹೇಳಿದ್ದಾರೆ. ತೆಲಂಗಾಣ CM ಆಗಿ ರೇವಂತ್ ರೆಡ್ಡಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಡೀಪ್ ರೈಸಿಂಗ್ ಚಲನಚಿತ್ರವು ALT ಪರಿಸರ ಪ್ರಶಸ್ತಿ ಚಲನಚಿತ್ರೋತ್ಸವ ಪ್ರಶಸ್ತಿನ ಗೆದ್ದಿದೆಯಂತೆ. ಯಾವುದು ಡೀಪ್ ರೈಸಿಂಗ್ ಅನ್ಬಿಟ್ಟು ಕೇಳಬಹುದು. ಕ್ಯಾಪ್ಟನ್ ಗೀತಿಕಾ ಕೌಲ್ ಅವರು ಸಿಯಾಚಿನ್ ನಲ್ಲಿ ನಿಯೋಜಿಸಲ್ಪಟ್ಟ ಮೊದಲ ಮಹಿಳಾ ವೈದ್ಯಕೀಯ ಅಧಿಕಾರಿ ಅಂತೆ. ಯಾರು? ಕ್ಯಾಪ್ಟನ್ ಗೀತಿಕಾ ಕೌಲ್. ಕೇಳ್ಬೋದು, ನಿಮ್ಗೆಲ್ಲ ಸಿಂಪಲ್ ಆಗಿರ್ಲಿ ಅಂತ ಎಲ್ಲ ಬುಲೆಟ್ ಪಾಯಿಂಟ್ಸ್ ತರ ಆನ್ಲೈನ್ ಅಲ್ಲೇ ಹಾಕ್ಬಿಟ್ಟಿದೀವಿ, ನೆನ್ಪಿಟ್ಕೊಳ್ಳಿ. ಫಸ್ಟ್ ಡಾಕ್ಟರ್ ಅಂತ, ಮಹಿಳಾ ಡಾಕ್ಟರ್ ಸಿಯಾಚಿನ್ ನಲ್ಲಿ. ಅಕ್ಷತಾ ಕೃಷ್ಣಮೂರ್ತಿ ಸೊ ಮಂಗಳಯಾನ ನಡೆಸಿದ ಮೊದಲ ಭಾರತೀಯರು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸೊ ಈ ಮಾರ್ಸ್ ರೋವರ್ ಮಿಷಿನ್ ಅದನ್ನು ಆಪರೇಟ್ ಮಾಡಿದಾರಲ್ಲ, ಸೊ ನಮ್ಮ ಅಕ್ಷತಾ ಕೃಷ್ಣಮೂರ್ತಿ ಭಾರತೀಯ ಮೂಲದವರು, ಅದನ್ನ ನಡೆಸಿದಂತ ಆ ಮಿಷಿನ್ ಅಂದ್ರೆ ಎಕ್ವಿಪ್ಮೆಂಟ್ಸ್ ಎಲ್ಲ ಚಾಲನೆ ಮಾಡಿದಂತ ಮೊದಲ ಭಾರತೀಯರು ಅನ್ನ ಪಾತ್ರಕ್ಕೆ ಭಾಜನರಾಗಿದ್ದಾರೆ ಅಕ್ಷತಾ ಕೃಷ್ಣಮೂರ್ತಿ. ಹೆಸರು ನೆನ್ಪಿಟ್ಕೊಳ್ಳಿ. VR ಲಲಿತಾಂಬಿಕಾ ಅವರಿಗೆ ಫ್ರೆಂಚ್ ಸಿವಿಲಿಯನ್ ಪ್ರಶಸ್ತಿ ಲಿಜನ್ ಡಿ ಹಾನರ್ ಪ್ರಶಸ್ತಿನ ನೀಡಲಾಗಿದೆಯಂತೆ. ಯಾರಿಗೆ? ಲಲಿತಾಂಬಿಕಾ, ವೆರಿ ವೆರಿ ಇಂಪಾರ್ಟೆಂಟ್ ಕೇಳ್ಬೋದು. ಫ್ರೆಂಚ್ ನ ಅತ್ಯುನ್ನತ ಗೌರವ ಇವರಿಗೆ ಕೊಟ್ಟಿದ್ದಾರೆ. ಆರ್ಷಿಯಾ ಸತ್ತಾರ್ ಅವರಿಗೆ ಫ್ರೆಂಚ್ ಸಾಹಿತ್ಯ ಗೌರವ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತ ಇವ್ರಿಗೂ ಕೂಡ. ಯಾರಿಗೆ? ಆರ್ಷಿಯಾ ಸತ್ತಾರ್ ಅನ್ನೋರಿಗೆ. ಸೊ ಕೇಳಬಹುದು, ನೆನಪಲ್ಲಿ ಇಟ್ಕೊಳ್ಳಿ. ಅಬ್ದುಲ್ಲಾಹಿ ಮಿರೆ 2023ರ UNHCR ನಿರಾಶ್ರಿತರ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನಿರಾಶ್ರಿತರ ಮಕ್ಕಳ ಶಿಕ್ಷಣಕ್ಕೋಸ್ಕರ ಹೋರಾಡಿದಕ್ಕೋಸ್ಕರ ಸೋಮಾಲಿಯಾದವರು ಅಬ್ದುಲ್ಲಾಹಿ ಮಿರೆ ಅನ್ನೋರಿಗೆ UNHCR ನಿರಾಶ್ರಿತರ ಪ್ರಶಸ್ತಿ ಸಿಕ್ಕಿದ್ದಂತೆ. ಭಾರತೀಯ ಮೂಲದ ಕಾದಂಬರಿಕಾರ್ತಿ ಮೀರಾ ಚಂದ್ ಅವರಿಗೆ ಸಿಂಗಪುರದ ಅತ್ಯುನ್ನತ ಕಲಾ ಪ್ರಶಸ್ತಿ ಕೊಟ್ಟಿದ್ದಾರಂತೆ ಮೀರಾ ಚಂದ್. ಸೊ ಏನ್ ಬೇಕಾದ್ರೂ ಕೇಳ್ಬೋದು, ಕರೆಂಟ್ ಅಫೇರ್ಸ್
ಕೆಲವ್ರಿಗೆ ಇಂಪಾರ್ಟೆಂಟ್ ಅನ್ಸ್ಬೋದು, ಕೆಲವ್ರಿಗೆ ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಸ್ಬೋದು. ಬಟ್ ಒನ್ ಲೈನ್ ನಿಮಗೆ ತುಂಬಾ ಟೈಮ್ ಹಿಡಿಯಲ್ಲ, ಸ್ವಲ್ಪ ಹಂಗೆ ನೋಡ್ಕೊಂಡು ಹೋಗ್ಬಿಡಿ. ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಭಿವೃದ್ಧಿಯನ್ನ ಹೆಚ್ಚಿಸಲು ಮೆಟಾ ಅಂದ್ರೆ ಫೇಸ್ಬುಕ್ ಮತ್ತು IBM ಅಲಯನ್ಸ್ ಅನ್ನ ಪ್ರಾರಂಭ ಮಾಡಿದೆ ಅಂತ. ಇಬ್ರು ಒಟ್ಟಿಗೆ ಸೇರಿಕೊಂಡು, ಮೆಟಾ ಮತ್ತೆ IBM ಸೇರಿಕೊಂಡು ಎಐ ಒಂದು ಅಲಯನ್ಸ್ ಮಾಡಿಕೊಂಡು ಡೆವಲಪ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ. ವೆರಿ ಇಂಪಾರ್ಟೆಂಟ್. ಭಾರತದ ಅತಿ ದೊಡ್ಡ ವೃತ್ತಾಕಾರದ ರೈಲ್ವೆ ಬೆಂಗಳೂರಿನಲ್ಲಿ ಸ್ಥಾಪನೆಯಾಗಲಿದೆ. 288 km ಇರುತ್ತಂತೆ. ಸೊ ಭಾರತದ ಅತಿ ದೊಡ್ಡ ವೃತ್ತಾಕಾರದ ರೈಲ್ವೆ ಇಲ್ಲಿ ಬೆಂಗಳೂರು ಅಂದ್ರೆ. ಸೊ ಇದ್ರ ಕನೆಕ್ಟಿವಿಟಿಗೆ ರೈಲ್ವೆ ಟ್ರ್ಯಾಕ್ ಇದನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. 288 km. ನೀವು ಔಟ್ಸ್ಕರ್ಟ್ಸ್ ಅಲ್ಲಿ ಇಲ್ಲಿ ಹೋಗ್ಬೇಕು ಅಂದ್ರೆ ಆರಾಮಾಗಿ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಹೋಗೋದ್ರ ಬದಲು ಔಟ್ಸ್ಕರ್ಟ್ಸ್ ಅಲ್ಲಿ ಹೋಗಿ ಈಸಾಗಿ ವಿತೌಟ್ ಟ್ರಾಫಿಕ್ ರೀಚ್ ಆಗಲಿ ಅನ್ಬಿಟ್ಟು. ಇಡೀ ಭಾರತದಲ್ಲೇ ಫಸ್ಟ್ ಅತಿ ದೊಡ್ಡ ವೃತ್ತಾಕಾರದ ರೈಲ್ವೆ ನಮ್ಮ ಬೆಂಗಳೂರಲ್ಲೇ ಬರ್ತದೆ ಕೇಳಬಹುದು. ಇನ್ನು ಡಿಸೆಂಬರ್ 1 ಅಲ್ಲಿ ಕೆಲವು ದಿನಗಳು. ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನ, ಡಿಸೆಂಬರ್ 2 ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನ, ಮತ್ತೆ 2ನೇ ಡಿಸೆಂಬರ್ ಗುಲಾಮಗಿರಿಯ ದಿನ ಅಂದ್ರೆ ಗುಲಾಮಗಿರಿ ದಿನ ಅಂದ್ರೆ ಅದರ ನಿರ್ಮೂಲನೆಗಾಗಿ ಮಾಡಿದಂತ ಅಂತಾರಾಷ್ಟ್ರೀಯ ದಿನ. ಡಿಸೆಂಬರ್ 4 ಭಾರತೀಯ ನೌಕಾಪಡೆಯ ದಿನ. 5th ಡಿಸೆಂಬರ್ ವಿಶ್ವ ಮಣ್ಣಿನ ದಿನ. ವೆರಿ ಇಂಪಾರ್ಟೆಂಟ್ ಕೇಳಬಹುದು ಅಲ್ವಾ. ಇದು ವೆಬ್ಸೈಟ್ ಗಳಿಂದ ತಗೊಂಡಿರುವಂತಹ ಕರೆಂಟ್ ಅಫೇರ್ಸ್ ಡಿಸೆಂಬರ್ 1 ಅಲ್ಲಿ ನಡೆದಿರುವಂಥದ್ದು. ಸೊ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಆನ್ಲೈನ್ ಅಲ್ಲಿ ನಮಗೂ ಪಾಠ ಮಾಡಿ ಸಾಕಾಗಿದೆ, ಫೇಸ್ ಟು ಫೇಸ್ ನಿಂತ್ಕೊಂಡು ಪಾಠ ಮಾಡೋದು. ಸೊ ಒಂದು ಹೊಸ ಟೀಮ್ ಬಂದ್ಬಿಟ್ಟು ಹೇಗೆ ಎತ್ತ ಆಫ್ಲೈನ್ ಅಂದ್ರೆ ಹೆಚ್ಚಿನ ಆನ್ಲೈನ್ ವಿಡಿಯೋಸ್ ಎಲ್ಲ ಕೊಟ್ಟು ನಿಮಗೆ ಪಾಠ ಮಾಡ್ತಾ ಇದ್ದೋ, ಈಗ ಆಫ್ಲೈನ್ ಪ್ಯೂರ್ಲಿ ಆಫ್ಲೈನ್ ಹೊಸ ಟೀಮೇ ಕಟ್ಟಿದೀವಿ. ಆ ಟೀಮ್ ಎಲ್ಲ ಜವಾಬ್ದಾರಿ ತಗೊಂಡು ಟೆಸ್ಟ್ ಸೀರೀಸ್ ಕ್ಲಾಸಸ್ ಪ್ರತಿಯೊಂದು ರೆಸ್ಪಾನ್ಸಿಬಿಲಿಟಿ ಹೊತ್ಕೊಂಡು ಡಿಸ್ಕಷನ್ ಆಗಿದೆ. ಸೊ ಅದ್ರ ಬಗ್ಗೆ ಮಾಹಿತಿ ಸದ್ಯದಲ್ಲೇ ಕೊಡ್ತೀವಿ. ಸೊ ಆಫ್ಲೈನ್ಗೆ ಅಡ್ಮಿಷನ್ ಆಗೋರು ನಿಮ್ಮ ಹೆಸರನ್ನ ಈ ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೋಬಹುದು. ಆಯ್ತಾ. ಸೊ ಥ್ಯಾಂಕ್ ಯು ವೆರಿ ಮಚ್. ಸೆಕೆಂಡ್ ವೀಕ್ ಕರೆಂಟ್ ಅಫೇರ್ಸ್ ಡಿಸೆಂಬರ್ದು ಇನ್ನೊಂದು ಸ್ವಲ್ಪ ದಿನದಲ್ಲಿ ಮಾಡ್ತೀನಿ. ಸೊ ವೀಕ್ಲಿ ವೀಕ್ಲಿ ಒಂದೊಂದು ಈ ತರ ಕ್ಲಾಸ್ ತಗೋತೀನಿ, ಜೊತೆಗೆ ನಿನ್ನೆ ಮಾಡ್ದಂಗೆ ಮ್ಯಾಗ್ಝಿನ್ ಕೂಡ ಅವಾಗ ಅವಾಗ ಕವರ್ ಮಾಡ್ಕೊಡ್ತೀನಿ. ಅಷ್ಟು ಕರೆಂಟ್ ಅಫೇರ್ಸ್ ಓದ್ಕೊಂಡವ್ರು ಐ ಥಿಂಕ್ ದರ್ ಇಸ್ ಮೋರ್ ದನ್ ಎನಫ್ ಅಲ್ವಾ. ಸೊ ಇರ್ಲಿ, ಆಫ್ಲೈನ್ ಕ್ಲಾಸ್ಗೆ ಅಡ್ಮಿಷನ್ ಮಾಡೋರು ಮಿಸ್ ಮಾಡದೆ ಕಾಲ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ. ಬಾಯ್, ಟೇಕ್ ಕೇರ್.